ಹಾವೇರಿ ನಗರದಲ್ಲಿ ಸೋಮವಾರ ಸಂಜೆ ಸುರಿದ ಮಳೆಗೆ ನಗರದ ಗಾಂಧಿ ಭವನದ ಹಿಂಭಾಗದ ಮನೆಗೆ ನೀರು ನುಗ್ಗಿದೆ. ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿನ ರಸ್ತೆಯಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು ನೀರು ಎನ್ನುವಂತಾಗಿತ್ತು. ದ್ವಿಚಕ್ರ ವಾಹನಗಳು ಸೇರಿದಂತೆ ಹಲವು ವಾಹನಗಳು ನೀರಿನಲ್ಲಿ ನಿಂತಿದ್ದವು. ಮುಳುಗಡೆಯ ಭೀತಿ ಎದುರಿಸುತ್ತಿದ್ದವು. ಕೆಲವೆಡೆ ಚರಂಡಿಗಳು ತುಂಬಿಕೊಂಡು ರಸ್ತೆ ಮೇಲೆ ನೀರು ಹರಿಯುತ್ತಿದ್ದರೆ ಮತ್ತೆ ಕೆಲವೆಡೆ ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿತ್ತು. ಬಹಳ ದಿನಗಳ ನಂತರ ಹಾವೇರಿಯಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆ ರಸ್ತೆಯ ಮೇಲೆ ನೀರು ಹರಿಯುವ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಮಳೆ ಸುರಿಯುವ ಸಮಯದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಬಹಳ ದಿನಗಳ ನಂತರ ಆಗಮನವಾಗಿದ್ದ ಮಳೆರಾಯ ಜನರ ಮುಖದಲ್ಲಿ ಮಂದಹಾಸ ಮೂಡಿಸುವಂತೆ ಮಾಡಿದ್ದಾನೆ. ಏನ ಗಾಡಿ ಇಲ್ಲ ಅಂದ್ರೆ ಇಷ್ಟ ಹೊಡ್ಕೊಂಡು ಬರೋದು ಸ್ವಲ್ಪ ಸೈಡ್ ಬಂದು ಹೊಡ್ಕೊಂಡು ಬರೋದು ಮುಂದೆ ಇಲ್ಲಿ ಎಲ್ಲ ಕಟ್ಕೊಂಡು ಹೋಗ್ತಂದ್ರೆ ಗಾಡಿಗಳು ಹೆಂಗೆ ಗೊತ್ತಾಗುತ್ತೆ. ಈಗ ಈಗ ದೊಡ್ಡ ಬೆಳೆಯಲ್ಲಿ ಏ ನೀರು ಬರೋಬ್ಬರಿ ಹತ್ಬಳಿ ಮತ್ತೆ ಇಪ್ಪಟ್ಟ ಮೆಟ್ಲು ಮ್ಯಾಗ ಇರಕತ್ತಿ ಏ ಮುಳುಗಿಲ್ಲಿಂದ ಇನ್ನು ಮ್ಯಾಗ ಹೋಯ್ಬಾ ಇಪ್ಪತ್ತು ಇಟ್ಟಿದ್ರೆ ಮುಳುಗಿದ್ದೇವೆ ಎರಡು ಮಾತು ನೀರು ಒಳ್ಳೆ ಏ ನೀರು ಬರೋಬ್ಬರಿ ಹತ್ಬಳಿ ಮತ್ತೆ ಇಪ್ಪಟ್ಟ ಮೆಟ್ಲು ಮ್ಯಾಗ ಇರಕತ್ತಿ ಏ ಮುಳುಗಿಲ್ಲಿಂದ ಇನ್ನು ಮ್ಯಾಗ ಹೋಯ್ಬಾ ಇಪ್ಪತ್ತು ಇಟ್ಟಿದ್ರೆ ಮುಳುಗುತ್ತ.
ಏನ ಗಾಡಿ ಇಲ್ಲ ಅಂದ್ರೆ ಇಷ್ಟ ಹೊಡ್ಕೊಂಡು ಬರೋದು ಸ್ವಲ್ಪ ಸೈಡಿಗೆ ಬಂದು ಹೊಡ್ಕೊಂಡು ಬರೋದು ಮುಂದೆ ಇಲ್ಲೇ ಮಣ್ಣು ಎಲ್ಲ ಕೆಟ್ಕೊಂಡು ಹೋಗ್ತಂದ್ರೆ ಗಾಡಿಗಳು ಹೆಂಗೆ ಗೊತ್ತಾಗುತ್ತೆ ಈಗ ಈಗ ಬಿಡುತ್ತೆ ಏನ ಗಾಡಿ ಇಲ್ಲ ಅಂದ್ರೆ ಇಷ್ಟ ಹೊಡ್ಕೊಂಡು ಬರೋದು ಸ್ವಲ್ಪ ಸೈಡಿಗೆ ಬಂದು ಹೊಡ್ಕೊಂಡು ಬರೋದು ಮುಂದೆ ಇಲ್ಲೇ ಮಣ್ಣು ಎಲ್ಲ ಕೆಟ್ಕೊಂಡು ಹೋಗ್ತಂದ್ರೆ ಗಾಡಿಗಳು ಹೆಂಗೆ ಗೊತ್ತಾಗುತ್ತೆ ಈಗ ಅದಾಗುತ್ತೆ ಈಗ ದೊಡ್ಡ ಬೆಳೆಗಳು ಮುಂದೆ ಮಾಡಿ ನಾನು ಹಚ್ಚಿಲ್ಲ ಅಂದ್ರೆ ನಾವು ಹಚ್ಚಿಲ್ಲ ಅಂದ್ರೆ ಹೆಂಗೆ ಹಾಕಿದ್ರು ಗೊತ್ತಿಲ್ಲ